ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸೇವೆಗಳಾದ ಸುಪ್ರಭಾತ ಸೇವೆ ಹಾಗೆ ತೋಮಲ ಸೇವೆ ಹಾಗೆ ಅರ್ಚನೆ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನ ಈ ಸೇವೆಗಳನ್ನು ನಾವು ಆನ್ಲೈನ್ ಅಲ್ಲಿ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ ಮುಖಾಂತರ ಹೇಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಬುಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಈ ಸೇವೆಗಳಿಗೆ ತಿರುಮಲದಲ್ಲಿ ಈ ಸೇವೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿದೆ ಹಾಗೆ ಈ ಟಿಕೆಟ್ಗಳು ಬೇಕಾಗಿದೆ ಅನ್ನೋರು ಈ ವಿಡಿಯೋನ ನೋಡಿ ಪೂರ್ತಿ ವಿಡಿಯೋನ ನೋಡಿ ತಿಳ್ಕೊಂಡು ಈ ರೀತಿಯಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಟಿಕೆಟ್ಗಳನ್ನು ಬುಕ್ ಮಾಡ್ಕೊಬೋದಾಗತ್ತೆ ಈ ಸೇವೆಗಳಿಗೆ ಟಿಕೆಟ್ಗಳನ್ನು ಪಡ್ಕೊಳ್ಳೋದಕ್ಕಾಗಿ ನಾವು ಮೊಟ್ಟ ಮೊದಲಿಗೆ ಆನ್ಲೈನಲ್ಲಿ online.tirupatibalaji.ap.gov.in ಅನ್ನೋ ವೆಬ್ಸೈಟನ್ನು ಓಪನ್ ಮಾಡಬೇಕಾಗುತ್ತೆ ಈ ವೆಬ್ಸೈಟ್ ಲಿಂಕನ್ನು ಸಹ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಅದನ್ನು ಚೆಕ್ ಮಾಡ್ಬೋದಾಗುತ್ತೆ ಹಾಗೆ ಈಗ ಡ್ಯಾಶ್ಬೋರ್ಡ್ ಓಪನ್ ಆಗಿದೆ ವೆಬ್ಸೈಟ್ ಡ್ಯಾಶ್ಬೋರ್ಡ್ ಈ ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಲಾಗಿನ್ ಅನ್ನೋ ಆಪ್ಷನಲ್ಲಿ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ನಾವು ನಮ್ಮ ಮೊಬೈಲ್ ನಂಬರ್ನ ಪ್ರೊವೈಡ್ ಮಾಡಬೇಕಾಗತ್ತೆ ನಂತರ ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಆದಮೇಲೆ ಕೆಳಗಡೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಒ ಟಿ ಪಿನ ಎಂಟ್ರಿ ಮಾಡಿ ಆದಮೇಲೆ ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ನಾವು ಲಾಗಿನ್ ಆದ ನಂತರ ಡ್ಯಾಶ್ಬೋರ್ಡ್ ಈ ರೀತಿಯಲ್ಲಿ ಓಪನ್ ಆಗುತ್ತೆ ಇಲ್ಲಿ ಸೆಕೆಂಡ್ ಆಪ್ಷನ್ ಆನ್ಲೈನ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಪ್ರೊಸೆಸ್ ಅಂತ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ ಈ ರೀತಿಯಲ್ಲಿ ಈ ಪೇಜ್ನಲ್ಲಿ ಡೀಟೇಲ್ಸ್ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಹೇಗೆ ಬುಕ್ ಮಾಡ್ಕೊಳ್ಳೋದು ಮತ್ತು ಏನೇನು ಡೀಟೇಲ್ಸು ನಾವು ಪ್ರೊವೈಡ್ ಮಾಡಬೇಕಾಗತ್ತೆ ಅಂಥೇಳಿ ಡೀಟೇಲ್ಸ್ ಎಲ್ಲ ಇಲ್ಲಿ ಪ್ರೊವೈಡ್ ಮಾಡಿರ್ತಾರೆ ಅದನ್ನು ನಾವು ನೀಟಾಗಿ ಚೆಕ್ ಮಾಡಿಕೊಂಡು ನಂತರ ಇಲ್ಲಿ ಕೆಳಗಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಆಕ್ಸೆಪ್ಟ್ ಮಾಡೋದ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ರಿಜಿಸ್ಟ್ರೇಷನ್ ಪ್ರೊಸೆಸ್ಗೆ ಇಲ್ಲಿ ನಮ್ಮ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ನಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಫಸ್ಟು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಆದಮೇಲೆ ಪಕ್ಕದಲ್ಲಿ ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ ನಂತರ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಡಿಯಾ ಅಂತೇಳಿ ನಂತರ ಇಲ್ಲಿ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸಿಟಿ ಯಾವ ಸಿಟಿ ಬೇಕಾಗಿದೆ ಆ ಸಿಟಿನ ಸೆಲೆಕ್ಟ್ ಮಾಡ್ಕೊಂಡು ಎಂಟ್ರಿ ಮಾಡಬೇಕಾಗತ್ತೆ ಸಿಟಿ ಎಂಟ್ರಿ ಮಾಡಿ ಆದ ನಂತರ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕಾಗತ್ತೆ ಪಿನ್ ಕೋಡ್ ಎಂಟ್ರಿ ಮಾಡಿ ಆದ ನಂತರ ಪಿಲಿಗ್ರಿಮ್ ಡೀಟೇಲ್ಸ್ ಅಂತ ಕೆಳಗಡೆ ಇದೆ ನೋಡಿ ಅಂದರೆ ನಾವು ಯಾರ ಹೆಸರಲ್ಲಿ ಈ ಟಿಕೆಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡಬೇಕೋ ಆ ಹೆಸರದ್ದು ಡೀಟೇಲ್ಸನ್ನು ಇಲ್ಲಿ ಹೆಸರು ಏಜು ಡೀಟೇಲ್ಸನ್ನು ಪ್ರೊವೈಡ್ ಮಾಡಬೇಕಾಗತ್ತೆ ಹಾಗೆ ಇಲ್ಲಿ ಪಿಲಿಗ್ರಿಮ್ ಡೀಟೇಲ್ಸ್ ಪಕ್ಕದಲ್ಲಿ ನಂಬರ್ ಆಫ್ ಪರ್ಸನ್ಸ್ ಅಂತ ಆಪ್ಷನ್ ಒಂದಿದೆ ನೋಡಿ ಆ ನಂಬರ್ ಆಫ್ ಪರ್ಸನ್ಸ್ ಅನ್ನೋದೊಂದರಲ್ಲಿ ನಾವು ಒಂದು ಒಬ್ಬರಿಗೆ ರಿಜಿಸ್ಟ್ರೇಷನ್ ಮಾಡಬೇಕಾಗಿದೆ ಇಲ್ಲ ಇಬ್ಬರು ಎರಡು ಟಿಕೆಟ್ಗಳಿಗೆ ಇದು ಮಾಡಬೇಕಾಗಿದೆ ಅನ್ನೋದು ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನಾವು ಮ್ಯಾಕ್ಸಿಮಮ್ ಎರಡು ಟಿಕೆಟ್ಗಳವರೆಗೂ ರಿಜಿಸ್ಟರ್ ಮಾಡ್ಕೊಬೋದಾಗತ್ತೆ ಒಂದು ಅಥವಾ ಎರಡು ಅಷ್ಟೇ ಅದ್ರ ಮೇಲೆ ನಾವು ರಿಜಿಸ್ಟರ್ ಮಾಡ್ಕೊಳೋಕ್ಕಾಗಲ್ಲ ಎರಡಕ್ಕಿಂತ ಮೇಲೆ ಇದ್ದರೆ ಇನ್ನೊಂದು ಐ ಡಿಯಿಂದ ನಾವು ರಿಜಿಸ್ಟರ್ ಆಗಬೇಕಾಗತ್ತೆ ಒಂದು ಐ ಡಿಯಲ್ಲಿ ಮ್ಯಾಕ್ಸಿಮಮ್ ಎರಡು ಟಿಕೆಟ್ಗಳಿಗೆ ಮಾತ್ರ ರಿಜಿಸ್ಟರ್ ಆಗ್ಬೋದು ಇಲ್ಲಿ ನೇಮನ್ನು ಎಂಟ್ರಿ ಮಾಡಿ ಏಜನ್ನು ಎಂಟ್ರಿ ಮಾಡಿ ನಂತರ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಫೋಟೋ ಐ ಡಿ ಪ್ರೂಫ್ ಅನ್ನೋದ್ರ ಮೇಲೆ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಾವು ಆಧಾರ್ ಕಾರ್ಡ್ ಅನ್ನೋದು ಮ್ಯಾಂಡೇಟ್ರಿ ಇರುತ್ತೆ ಪಾಸ್ಪೋರ್ಟ್ ಅನ್ನೋದು ಎನ್ ಐ ಆರ್ ಎಸ್ಗೆ ಮಾತ್ರ ಆಕ್ಸೆಪ್ಟ್ ಆಗುತ್ತೆ ನಾವು ಎನ್ ಆರ್ ಐ ಅಲ್ಲದೇ ಇದ್ದರೆ ಆಧಾರ್ ಕಾರ್ಡ್ ಮಾತ್ರ ಮ್ಯಾಂಡೇಟ್ರಿ ಆಗಿ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಕಾರ್ಡ್ ನಂಬರನ್ನು ಪಕ್ಕದಲ್ಲಿ ಫೋಟೋ ಐ ಡಿ ನಂಬರ್ ಅನ್ನೋದ್ರ ಮೇಲೆ ನಾವು ಎಂಟ್ರಿ ಮಾಡಬೇಕಾಗತ್ತೆ ನಾವು ಆಧಾರ್ ಕಾರ್ಡ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಕಂಟಿನ್ಯೂ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಲ್ಲಿ ಸೇವೆಗಳನ್ನೋದು ಡಿಸ್ಪ್ಲೇ ಆಗ್ತಾ ಇರುತ್ತೆ ಯಾವ್ಯಾವ ಸೇವೆಗಳಿಗೆ ಏನೇನು ಪ್ರೈಸ್ ಆಗುತ್ತೆ ಹಾಗೆ ಸೇವಾ ಟೈಮಿಂಗ್ಸ್ ಏನಿದೆ
ರಿಪೋರ್ಟಿಂಗ್ ಟೈಮ್ ಏನಿದೆ ಅನ್ನೋದೆಲ್ಲ ಡೀಟೇಲ್ಸ್ ನಾವಿಲ್ಲಿ ಚೆಕ್ ಮಾಡ್ಬೋದಾಗುತ್ತೆ. ಫಸ್ಟ್ ತೋಮಾಲ್ ಸೇವೆಗೆ 220 ರುಪೀಸ್ ಪರ್ ಪರ್ಸನ್ ಹಾಕಿದ್ದಾರೆ, ಹಾಗೆ ಅರ್ಚನೆಗೆ ಪರ್ ಪರ್ಸನ್ಗೆ 220 ರುಪೀಸ್ ಹಾಕಿದ್ದಾರೆ, ಹಾಗೆ ಅಷ್ಟದಳ ಪದ್ಮಾರಾಧನಕ್ಕೆ ಪರ್ ಪರ್ಸನ್ಗೆ 1250 ರುಪೀಸ್ ಹಾಕಿದ್ದಾರೆ, ಹಾಗೆ ಸುಪ್ರಭಾತ ಸೇವೆಗೆ 120 ರೂಪಾಯಿ ಹಾಕಿದ್ದಾರೆ ಪರ್ ಪರ್ಸನ್ಗೆ. ಹಾಗೆ ಟೈಮಿಂಗ್ಸ್ ಅನ್ನೋದನ್ನು ಸಹ ಯಾವ್ಯಾವ ಸೇವೆಗೆ ಯಾವ್ಯಾವ ಟೈಮಿಂಗ್ಸ್ ಇದೆ ಅನ್ನೋದನ್ನು ಕೆಳಗಡೆ ನಾವು ಚೆಕ್ ಮಾಡ್ಕೊಬೋದಾಗುತ್ತೆ. ಇದನ್ನೆಲ್ಲ ಚೆಕ್ ಮಾಡಿದ ನಂತರ ನಾವು ಕೆಳಗಡೆ ಸೆಲೆಕ್ಟ್ ಸೇವಾ ಆ್ಯಂಡ್ ಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಮಗೆ ಇಲ್ಲಿ ಡೇಟ್ಸ್ ಎಲ್ಲ ನಮಗೆ ಯಾವ್ಯಾವ ಸೇವೆಗಿದ್ದು ಯಾವ್ಯಾವ ಡೇಟ್ಗೆ ಅವೈಲೇಬಲ್ ಇದೆ ಅನ್ನೋದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಅದನ್ನೆಲ್ಲ ನಾವು ಇಲ್ಲಿ ಚೆಕ್ ಮಾಡ್ಕೊಬೋದಾಗತ್ತೆ. ತೋಮಾಲ ಸೇವೆ, ಹಾಗೆ ಅರ್ಚನಾ, ಅಷ್ಟದಳ, ಪದ್ಮಾರಾಧನ, ಸುಪ್ರಭಾತ ಸೇವೆ, ಎಷ್ಟೆಷ್ಟು ಕೋಟಾ ಇದೆ, ಎಷ್ಟೆಷ್ಟು ಆನ್ಲೈನ್ ಕೋಟಾ ರಿಲೀಸ್ ಮಾಡಿದ್ದಾರೆ, ಯಾವ್ಯಾವ ದಿನಕ್ಕೆ ಅನ್ನೋದನ್ನು ಸಹ ಇಲ್ಲಿ ಚೆಕ್ ಮಾಡ್ಬೋದು. ಎಕ್ಸಾಂಪಲ್, ತೋಮಾಲ ಸೇವೆಗೆ 10 ಟಿಕೆಟ್ಗಳು ಲಭ್ಯವಿದೆ ಅಂತೇಳಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಅರ್ಚನೆಗೆ, ಹಾಗೆ ಸುಪ್ರಭಾತಕ್ಕೆ 270 ಟಿಕೆಟ್ಸ್ ಅವೈಲೇಬಲ್ ಇದೆ ಅಪ್ರಾಕ್ಸಿಮೇಟ್ ಅಂತೇಳಿ ಇಲ್ಲಿ ಆನ್ಲೈನಲ್ಲಿ ಡಿಸ್ಪ್ಲೇ ಮಾಡಿರೋದನ್ನು ನಾವಿಲ್ಲಿ ಚೆಕ್ ಮಾಡ್ಕೊಬೋದಾಗುತ್ತೆ. ನಮಗೆ ಯಾವ ಡೇಟ್ಗೆ ನಮಗೆ ಯಾವ ಸೇವೆಗೆ ಬೇಕು ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಾವು ಡೇಟ್ಗಳನ್ನು ನಾವಿಲ್ಲಿ ಡೇಟು ಮತ್ತು ಸೇವೆನ ನಾವಿಲ್ಲಿ ಚೆಕ್ ಮಾಡ್ಕೊಬೇಕಾಗತ್ತೆ. ಈಗ ನಾವು ಪ್ರಸ್ತುತ ಈಗ ಆಗಸ್ಟ್ನಲ್ಲಿ ನಾವು ಈಗ ಬುಕ್ ಮಾಡ್ತಾ ಇರೋದು, ಈಗ ಆಗಸ್ಟಲ್ಲಿ ರಿಲೀಸ್ ಮಾಡಿರೋದು ನವಂಬರ್ ತಿಂಗಳಿಗಾಗಿ ಈಗ ರಿಲೀಸ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ ಪ್ರತಿ ತಿಂಗಳು ಇದೇ ರೀತಿ 2 ತಿಂಗಳು ಮುಂಚಿತವಾಗಿ ಎಲೆಕ್ಟ್ರಾನಿಕ್ ಸೇವಾ ಡಿಪ್ ಅನ್ನೋದನ್ನು ರಿಲೀಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ತಿಂಗಳು ಹಾಗೆ ಡಿಸೆಂಬರ್ದು ಓಪನ್ ಆಗುತ್ತೆ, ಹಾಗೆ ನೆಕ್ಸ್ಟ್ ತಿಂಗಳು ಜನವರಿದು ಓಪನ್ ಆಗುತ್ತೆ. ಆ ರೀತಿಯಲ್ಲಿ 2 ತಿಂಗಳು ಮುಂಚಿತವಾಗಿ ಇಲ್ಲಿ ರಿಲೀಸ್ ಮಾಡ್ತಾ ಇರ್ತಾರೆ. ಅದನ್ನು ನಾವು ಚೆಕ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ. ಈಗ ನಾವು ನವಂಬರ್ ತಿಂಗಳಿಗಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಓಕೆ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ ಬಟನ್ ಕ್ಲಿಕ್ ಮಾಡಿದ ನಂತರ ನಾವು ಕೆಳಗಡೆ ಕಂಟಿನ್ಯೂ ಆ್ಯಂಡ್ ಪ್ರಿವ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕಂಟಿನ್ಯೂ ಆ್ಯಂಡ್ ರಿವ್ಯೂನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಾವು ಯಾವ್ಯಾವ ಸೇವೆಗೆ ಯಾವ್ಯಾವ ದಿನಾಂಕದಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಡಿಸ್ಪ್ಲೇ ಮಾಡಿರ್ತಾರೆ. ಇದನ್ನು ನಾವು ಚೆಕ್ ಮಾಡ್ಕೊಬೋದಾಗುತ್ತೆ. ಇಲ್ಲಿ ಇದನ್ನು ಚೆಕ್ ಮಾಡ್ಕೊಂಡ ನಂತರ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಕೆಳಗಡೆ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಈ ಸೇವಾ ರಿಜಿಸ್ಟ್ರೇಷನ್ ಅನ್ನೋದು ಸಬ್ಮಿಟ್ ಅನ್ನೋದು ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆ್ಯಂಡ್ ರಿಜಿಸ್ಟ್ರೇಷನ್ ನಂಬರನ್ನು ಸಹ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಅದನ್ನು ನಾವು ಸೇವ್ ಮಾಡಿಟ್ಕೊಬೋದು ಅಥವಾ ನಮ್ಮ ಮೊಬೈಲ್ ನಂಬರ್ಗೆ ಹಾಗೆ ಇಮೇಲ್ ನಾವೇನು ಪ್ರೊವೈಡ್ ಮಾಡಿದ್ದೀವೋ ಈ ಮುಂಚೆ ಆ ಇಮೇಲ್ ಐ ಡಿಗೂ ಇಮೇಲ್ ಬರುತ್ತೆ, ಹಾಗೆ ಮೊಬೈಲ್ ನಂಬರ್ಗೂ ಮೆಸೇಜು ಸಹ ಬರುತ್ತೆ. ನಂತರ ಓಕೆ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಪೇಜಿಗೆ ನಾವು ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಸೇವ್ ಎಲೆಕ್ಟ್ರಾನಿಕ್ ಡಿಪ್ ನಾವು ರಿಜಿಸ್ಟ್ರೇಷನ್ ಮಾಡಿರೋದನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಜೊತೆಗೆ. ಹಾಗೆ ಯಾವಾಗ ಈ ಲಕ್ಕಿ ಡಿಪ್ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋದನ್ನು ಸಹ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ, ಅದನ್ನು ಸಹ ನಾವಿಲ್ಲಿ ನೋಡ್ಬೋದಾಗುತ್ತೆ. ಇನ್ನೂ ಎಷ್ಟು ಟೈಮ್ ಇದೆ ಡ್ರಾ ಮಾಡೋದಕ್ಕೆ ಈ ಲಕ್ಕಿ ಡಿಪ್ ಅನ್ನೋದನ್ನು ಸಹ ಇಲ್ಲಿ ಟೈಮಿಂಗ್ಸ್ ಅನ್ನೋದು ರನ್ ಆಗ್ತಾ ಇರುತ್ತೆ, ಅದನ್ನು ಸಹ ನಾವಿಲ್ಲಿ ಚೆಕ್ ಮಾಡ್ಕೊಬೋದು. ನಂತರ ನಾವು ಯಾವ ಟೈಮ್ಗೆ ಅನೌನ್ಸ್ಮೆಂಟ್ ಆಗುತ್ತೆ ಆ ಟೈಮ್ ಎಕ್ಸಾಕ್ಟಾಗಿ ಲಾಗಿನ್ ಆಗಿ ನಾವಿಲ್ಲಿ ಚೆಕ್ ಮಾಡಿಕೊಂಡು ನಾವೇನಾದರೂ ಸೆಲೆಕ್ಟ್ ಆಗಿದ್ರೆ ಈ ಸೇವೆಗಳಿಗೆ ಅಲ್ಲಿ ಪೇಮೆಂಟ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ ಡ್ಯಾಶ್ಬೋರ್ಡಲ್ಲಿ. ನಾವು ಪೇಮೆಂಟ್ ಮಾಡ್ಕೊಂಡು ನಂತರ ಈ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡ್ಕೊಬೋದಾಗುತ್ತೆ. ಹಾಗೆ ನಮ್ಮ ಮೊಬೈಲ್ ನಂಬರ್ಗೆ ಹಾಗೆ ಇಮೇಲ್ ಅಡ್ರೆಸ್ಗೂ ಸಹ ಮೆಸೇಜಸ್ ಅನ್ನೋದು ಸಹ ಬರುತ್ತೆ ಸೆಲೆಕ್ಟ್ ಆದರೆ. ಈ ರೀತಿಯಲ್ಲಿ ಪ್ರತಿ ತಿಂಗಳೂ ಸಹ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಮುಖಾಂತರ ಈ ಸೇವೆಗಳ ಟಿಕೆಟ್ಗಳನ್ನೋದನ್ನು ಲಕ್ಕಿ ಡಿಪ್ ಮುಖಾಂತರ ರಿಲೀಸ್ ಮಾಡ್ತಾ ಇರ್ತಾರೆ ಆನ್ಲೈನಲ್ಲಿ. 2 ತಿಂಗಳು ಮುಂಚಿತವಾಗಿ ಈ ಲಕ್ಕಿ ಡ್ರಾ ಅನ್ನೋದು ನಡೆಸ್ತಾ ಇರ್ತಾರೆ ಪ್ರತಿ ತಿಂಗಳು. ಈಗ ಎಕ್ಸಾಂಪಲ್ ಆಗಸ್ಟ್ ತಿಂಗಳಲ್ಲಿ ಈಗ ರಿಲೀಸ್ ಮಾಡಿರೋದು ಬಂದು ನವಂಬರ್ ತಿಂಗಳದು ರಿಲೀಸ್ ಮಾಡಿದ್ದಾರೆ. ಈ ರೀತಿಯಲ್ಲಿ ರಿಲೀಸ್ ಮಾಡ್ತಾ ಇರ್ತಾರೆ ಪ್ರತಿ ತಿಂಗಳು ಅನ್ನೋದು. ಈ ಯಾವ ಡೇಟ್ಗೆ ಪ್ರತಿ ತಿಂಗಳು ರಿಲೀಸ್ ಮಾಡ್ತಾರೆ ಈ ಟಿಕೆಟ್ಗಳನ್ನೋದು ಸಹ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಟಿಕೆಟ್ಗಳನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋ ಅಪ್ಡೇಟ್ ಬಂದಿದ ತಕ್ಷಣ ವೀಡಿಯೋಸ್ಗಳಲ್ಲಿ ನಾನು ತಿಳಿಸ್ತಾ ಇರ್ತೇನೆ. ಆದ್ದರಿಂದ ನಮ್ಮ ಈ ಕನ್ನಡ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನಮ್ಮ ನೆಕ್ಸ್ಟ್ ವೀಡಿಯೋಗಳು ಅಪ್ಡೇಟ್ ಮುಖಾಂತರ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ನೀವು ಆ ವೀಡಿಯೋಗಳನ್ನು ನೋಡಿ ನೆಕ್ಸ್ಟ್ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ನಿಮಗೂ ಸಹ ಹೆಲ್ಪ್ಫುಲ್ ಆಗಿರುತ್ತೆ. ಈ ರೀತಿಯಲ್ಲಿ ನಾವು
ಈ ಎಲೆಕ್ಟ್ರಾನಿಕ್ ಸೇವಾ ಡಿಪ್ನ ರಿಜಿಸ್ಟ್ರೇಷನ್ ಮುಖಾಂತರ ನಾವು ಈ ಸೇವಾ ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಬುಕ್ ಮಾಡ್ಕೊಬೋದಾಗತ್ತೆ. ಇದರಲ್ಲಿ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಈ ಕನ್ನಡ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.